ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶಿಡ್ಲಘಟ್ಟ ನಗರದ ಸರ್ಕಾರಿ ಸಂಸ್ಥೆಗಳಾದ ಪೊಲೀಸ್ ಕ್ವಾರ್ಟರ್ಸ್, ಸರ್ಕಾರಿ ಆಸ್ಪತ್ರೆ, ಪ್ರವಾಸಿ ಮಂದಿರ, ರೇಷ್ಮೆಗೂಡಿನ ಮಾರ್ಕೆಟ್ಟು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಜೂನಿಯರ್ ಕಾಲೇಜು ಹೊರಾಂಗಣಗಳನ್ನು ಸ್ವಚ್ಛತೆ ಮಾಡಿಸುತ್ತಿರುವ ಶಾಸಕ ಬಿ ಎನ್ ರವಿಕುಮಾರ್. ಎಷ್ಟು ಲೋಡ್ ಆಯ್ತಣ್ಣ ಸರ್ಕಾರಿ ಆಸ್ಪತ್ರೆ? ಹೌದಾ? ಕ್ಲೀನ್ ಆಯ್ತಾ ಎಲ್ಲ? ಈ ಪಾರ್ಕು ಕ್ಲೀನ್ ಮಾಡಿದ್ರೇನು? ಹಾಂ. ಏನು ಸರ್ಕಾರಿ ಆಸ್ಪತ್ರೆ ಮತ್ತು ಇನ್ನು ಯಾವ್ದಾವ್ದು ಮಾಡಿದ್ದೀರಣ್ಣ ಬೆಳಗ್ಗೆ? ಹಾಂ 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 ಹಾಂ. ಹಲವಾರು ವರ್ಷಗಳಿಂದ ಗಬ್ಬು ನಾರುತ್ತಿದ್ದ ಜಾಗಗಳನ್ನು ಕೇವಲ 10 ದಿನಗಳಲ್ಲಿ ಸಂಪೂರ್ಣವಾಗಿ ನಗರದ 4 ಮೂಲೆಗಳಲ್ಲಿ ಕಸವನ್ನು ಕ್ಲೀನ್ ಮಾಡಿಸಿ ಕ್ಲೀನ್ ಸಿಟಿ ಮಾಡಿಸುತ್ತಿರುವ ಶಾಸಕರಿಗೆ ನಗರದ ಜನರಿಂದ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಗರಸಭೆಯಲ್ಲಿ ಅನುದಾನದ ಕೊರತೆ ಇದ್ದರೂ ಸಹ ತಮ್ಮ ಸ್ವಂತ ಹಣದಿಂದ ನಗರವನ್ನು ಸ್ವಚ್ಛ ಮಾಡಿಸಿರುವುದಕ್ಕೆ ಜನಸಾಮಾನ್ಯರು ಸಹ ಕಸವನ್ನು ಎಲ್ಲೆಂದರಲ್ಲಿ ಹಾಕಬಾರದು, ನಿಗದಿತ ಸ್ಥಳದಲ್ಲಿ ಹಾಕಬೇಕು ಎಂದು ಮಾಧ್ಯಮಗಳು ಸಹ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಇನ್ನು ಗ್ರಾಮಾಂತರ ಪೊಲೀಸ್ ಠಾಣೆ ಕ್ವಾರ್ಟರ್ಸ್ ಮೈದಾನದಲ್ಲಿ 6 ಅಡಿ ಎತ್ತರದ ಬೆಳೆದಿದ್ದ ಬೃಹದಾಕಾರದ ಗಿಡಗಳನ್ನು ತೆರವುಗೊಳಿಸಿ, ಕೇಸುಗಳಲ್ಲಿ ಜಪ್ತಿಯಾಗಿರುವ ವಾಹನಗಳನ್ನು ಒಂದು ನಿಗದಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ಎಲ್ಲ ಜಾಗಗಳನ್ನು ಸ್ವಚ್ಛ ಮಾಡಿಸಿದ್ದಾರೆ. ಗವರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, IB ಆಗಿರ್ಬೋದು, ತಾಲೂಕು ಆಫೀಸ್ ಆವರಣ ಆಗಿರ್ಬೋದು, ಫುಡ್ ಮಾರ್ಕೆಟ್ ಆಗಿರ್ಬೋದು, ಪೊಲೀಸ್ ಠಾಣೆಯ ಕ್ವಾರ್ಟರ್ಸ್ ಅಲ್ಲಿ ಅವರು ಹೇಳ್ಬೇಕಂತ ಈಗಾಗಲೇ ಜೆಸಿಬಿ ಕೆಲಸ ಮಾಡ್ತಾ ಇದ್ರೆ ಲೇಬರ್ಸ್ ಮಾರ್ಕೆಟ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾವು ಈಗಾಗಲೇ ನೋಡ್ಕೊಂಡು ಬಂದು ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಅಮ್ಮನಕೆರೆಗೆ ಹೋಗ್ತಾ ಇದ್ದಿದ್ದಂತ ಚರಂಡಿ ರಾಜಕಾಲುವೆಯಲ್ಲಿ ನೂರಾರು ಲೋಡ್ ಕಸ ಅದನ್ನು ತುಂಬಿಕೊಂಡು ಹೋಗಿ ನಮ್ಮ ಕಡೆ ಲಾಟ್ ಮಾಡಿದ್ದಾರೆ. ಮತ್ತು ಹನುಮಂತಪುರ ಗೇಟಿಂದ ಬರುವಾಗ ರೋಡ್ಗಳು ನೋಡ್ತಾಯಿದ್ವಿ, ಈಗ ಒಳ್ಳೆ ಕ್ಲೀನ್ ಸಿಟಿ ಆಗ್ತಾ ಇದೆ. ಕ್ಲೀನ್ ಸಿಟಿನ ಮಾಡಬೇಕಂತೇಳಿ ಪಣ ತೊಟ್ಟಿರ್ತಾರೆ. ಮೊದಲು ಶಾಸಕರು ಮಾಡಬೇಕಾಗಿರೋ ಕೆಲಸನ ಏನಂತೇಳಿ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಇನ್ನು ಪ್ರವಾಸ ಮಂದಿರ ಜಾಗವನ್ನು ಉದ್ಯಾನವನ ರೀತಿ ಸ್ವಚ್ಛತೆ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ 4 ಮೂಲೆಗಳಲ್ಲಿ ಸುಮಾರು 20ಕ್ಕೂ ಅಧಿಕ ಕಾರ್ಮಿಕರು ಸ್ವಚ್ಛತೆಯಲ್ಲಿ ತೊಡಗಿದ್ದರು. ಎಲ್ಲ ಕಂಪ್ಲೀಟ್ ಅಣ್ಣ ಟೋಟಲ್ ಆಸ್ಪತ್ರೆ ಎಲ್ಲ ಮಾಡಿಬಿಟ್ಟಿದ್ದೀರಾ? ಇಲ್ಲ ಇಲ್ಲ JCP ಇರೋ ಕಡೆ JCP ಬಳಸ್ತಾ ಇರೋದು. ಗಲೀಜ್ ಇರೋದಕ್ಕೆ ಎಲ್ಲ ಸ್ವಚ್ಛತೆ ಮಾಡೋಕೆ ಬಿಟ್ಟಿರೋದು. ಇದಕ್ಕೂ ಮುಂಚೆ ಸಾಯಂಕಾಲ ಆದರೆ ಭಯಂಕರ ಸೊಳ್ಳೆಗಳ ಕಾಟ ಇರುತ್ತಿತ್ತು, ಅದರ ಜೊತೆ ಕ್ರಿಮಿ ಕೀಟಗಳ ಹಾವಳಿ ಸಹ ಇರುತ್ತಿತ್ತು. ಈಗ ಎಲ್ಲವನ್ನೂ ಸರಿಪಡಿಸುತ್ತಿರುವ ಶಾಸಕರಿಗೆ ಜನಸಾಮಾನ್ಯರಿಂದ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.